ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ವಡೆ ಮಾಡೋದು ತೋರಿಸ್ಕೊಡ್ತೀನಿ. ಆಲ್ರೆಡಿ ನಾನು ಒಂದು 5-6 ಥರ ವಡೆ ರೆಸಿಪಿ ತೋರಿಸಿದ್ದೀನಿ, ಆದರೆ ಇವತ್ತು ಕಡಲೆಕಾಳಲ್ಲಿ ವಡೆ ಮಾಡೋದು ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿ ಸುಲಭವಾಗಿ ಮಾಡ್ಕೊಬೋದು. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು. ಇಲ್ಲಿ ಒಂದು 150 ಗ್ರಾಮ್ ಆಗೋಷ್ಟು ಕಡಲೆಕಾಳನ್ನ ನಾನು ಇಡೀ ರಾತ್ರಿ ಪೂರ್ತಿ ನೆನೆಯಕ್ಕಿಟ್ಟಿದ್ದೆ. ಸುಮಾರು ಒಂದು 8 ಅವರ್ ಆದರೂ ನೆನಿಬೇಕು, ಆವಾಗ ಚೆನ್ನಾಗಿ ಬರುತ್ತೆ ವಡೆ. ಇದು ಕಡಲೆಕಾಳು ಬ್ಲ್ಯಾಕ್ದು, ಮತ್ತು 2 ಬ್ಯಾಡಿಗೆ ಮೆಣಸಿನ್ಕಾಯಿ, 1/2 ಇಂಚ್ ಶುಂಠಿ, 3 ಪೀಸ್ ಬೆಳ್ಳುಳ್ಳಿ, ಕಾಲು ಟೀ ಸ್ಪೂನ್ ಜೀರಿಗೆ, 2 ಲವಂಗ, 2 ಪೀಸ್ ಚಕ್ಕೆ, 1/2 ಟೀ ಸ್ಪೂನ್ ಸೋಂ ಕಾಳು ತೊಗೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಪುದೀನ ಬೇಕಾಗುತ್ತೆ, 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 1 ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ, 3 ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿರೋದು, ಹಿಂಗೂ 1 ಕಾಲು ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದಕ್ಕೇನೆ. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಇವಾಗ ಈ ಮಸಾಲ ವಡೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಈ ಥರ ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಿಮಗೇನಾದರೂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು. ಆದರೆ ಬೆಳ್ಳುಳ್ಳಿ ಶುಂಠಿ ಹಾಕಿ ಫಸ್ಟು ನಾನು ಸ್ವಲ್ಪ ಕಡಲೆಕಾಳು ಹಾಕಿ ಇದನ್ನು ತರತರಿಯಾಗಿ ಪೇಸ್ಟ್ ಮಾಡ್ಕೊತೀನಿ. ಇನ್ನು ಉಳಿದಿರೋಂಥ ಕಡಲೆಕಾಳೆಲ್ಲ ಹಾಕಿ ನಾನು ಇದನ್ನು ನಾರ್ಮಲ್ ವಡೆಗೆ ಯಾವ ರೀತಿ ರುಬ್ತಿರೋ ಅದೇ ರೀತಿ ರುಬ್ಕೊಳ್ಳೋಣ. ಆಲ್ರೆಡಿ ನಾನು ಅಲಸಂದಿ ಕಾಳು, ಅವರೆಕಾಳು ಮತ್ತು ಕಾಬೂಲ್ ಕಡಲೆ ಎಲ್ಲದರಲ್ಲೂ ವಡೆ ತೋರಿಸಿದ್ದೀನಿ, ನೀವು ನೋಡಿಲ್ಲ ಅಂದರೆ ನೋಡಿ. ಇನ್ನೂ ಡಿಫ್ರೆಂಟ್ ಸ್ನ್ಯಾಕ್ಸ್ ರೆಸಿಪಿಗಳು ತುಂಬಾ ಇದ್ದಾವೆ. ಸೊ ಹೊಸದಾಗಿ ನೋಡೋರ್ಗೆ ಹೇಳ್ತಾ ಇದ್ದೀನಿ, ಇವಾಗ ಇದನ್ನು ಸ್ವಲ್ಪ ತರತೇರ ರುಬ್ಬಿದ್ದೀರಲ್ವ, ಇದಕ್ಕೇನು ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಬೈ ಚಾನ್ಸ್ ಏನಾದರೂ ನೀವು ಗೊತ್ತಿಲ್ದಿರೋ ನೀರು ಹಾಕಿದ್ರೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು, ಅಥವಾ ಅಕ್ಕಿ ಇಟ್ಟಿದ್ರೆ ಅದನ್ನು ಹಾಕ್ಕೊಬೋದು. ಹಿಂಗೂ 1 ಕಾಲು ಟೀ ಸ್ಪೂನು ಕಟ್ ಮಾಡಿರುವಂಥ ಈರುಳ್ಳಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಮತ್ತು ಪುದೀನ ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಿಮ್ಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಬೇಕಂದರೆ ಇನ್ನೊಂದು 3 ಒಣಗಿದ ಮೆಣಸಿನ್ಕಾಯಿನೇ ರುಬ್ಬೋವಾಗಿ ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ 1/2 ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಾಡೋಕ್ಕೂ ಮುಂಚೆ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳಿ, ಯಾಕಂದರೆ ಈರುಳ್ಳಿ ಹಾಕಿದ ಮೇಲೆ ವಡೆಯಲ್ಲಿ ನೀರಿನಂಶ ಬಿಟ್ಕೊಳ್ಳುತ್ತೆ, ಅದಕ್ಕೋಸ್ಕರನೇ. ನೀವೇನಾದರೂ ಬೆಳಗ್ಗೆ ಟಿಫನ್ಗೆ ಮಾಡಿರ್ತೀರ ಅಂದ್ಕೊಳ್ಳಿ, ಅದನ್ನು ಮಧ್ಯಾಹ್ನ ಮಾಡ್ತೀರಂದರೆ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು ಇದನ್ನು, ಮತ್ತು ರಾತ್ರಿ ಕೂಡ ಮಾಡ್ಕೊಬೋದು ಈಸಿಯಾಗಿ. ಇವಾಗ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ. ಹಾಗೆ ನಿಮಗೇನಾದರೂ ಕ್ರಾಫ್ಟು, ಶಾಪಿಂಗ್ ವೀಡಿಯೋ ಮತ್ತು ವ್ಲಾಗ್ ವೀಡಿಯೋ ಬೇಕು ಅಂದರೆ ಆಲ್ರೆಡಿ ನಂದು ರೇಖಾ ಟ್ಯಾಲೆಂಟ್ ಅಂತ ಚಾನಲ್ ಇದೆ, ಹೋಗಿ ಅಲ್ಲಿ ನೋಡಿ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಸೊ ಇವಾಗ ವಡೆನ ಯಾವ ರೀತಿ ತರ್ತೀರೋ ಅದೇ ರೀತಿ ತಟ್ಕೊಳ್ಳಿ. ಸೊ ಈಸಿಯಾಗಿ ಮಾಡ್ಕೊಬೋದು, ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಈ ಥರ ಅಂದರೆ ಆರಾಮಾಗಿ ಮನೇಲಿ ಮಾಡ್ಕೊಬೋದು. ಕಡಲೆಕಾಳು ಅಷ್ಟೇ, ಬೆಳಗ್ಗೆನೇ ನೆನೆಯೋಕ್ಕೆ, ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಮಾಡ್ಕೊಬೋದು. ಮಧ್ಯಾಹ್ನ ನೆನೆಯೋಕ್ಕಾದ್ರೆ ನೆನೆಯುತ್ತೆ, ಒಟ್ಟಿನಲ್ಲಿ 5-6 ಅವರ್ ನೆನೆದ್ರೆ ಚೆನ್ನಾಗಿ ಬರುತ್ತೆ. ನಾನು ಸಾಂಬಾರ್ಗಂತ ನೆನೆಯಕ್ಕಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಅದು ಸಾಂಬಾರು ಮಾಡೋಕ್ಕಾಗಿಲ್ಲ, ಅದಕ್ಕೆ ಈ ಥರ ವಡೆ ಮಾಡೋಣ ಅಂತ ಟ್ರೈ ಮಾಡಿದೆ. ಸೊ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ವಡೆನ ನಿಧಾನಕ್ಕೆ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ಳಿ. ಕೆಲವರಿಗೆ ಡೌಟ್ ಇರುತ್ತೆ ಸಿಪ್ಪೆ ಸಮೇತ ಹಾಕಿದ್ರೆ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಅಂತ, ನನಗೇನು ಆ ಥರ ಅನಿಸಿಲ್ಲ, ಖಂಡಿತ ನೀವು ಸಹ ಟ್ರೈ ಮಾಡಿ ನೋಡಿ. ಇವಾಗ ಇದು ರೆಡಿಯಾಗಿದೆ, ಕ್ರಿಸ್ಪಿಯಾಗಿರುತ್ತೆ, ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಕಡಲೆಕಾಳು ವಡೆ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ ಯಾವ ರೀತಿ ಇತ್ತಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.